ವೈದ್ಯಕೀಯ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣಕ್ಕೆ ಪೂರಕವಾದ ಬೋಧನಾ ಕ್ರಮದ S3D ಮೆಡಿಮ್ಯಾಜಿಕ್ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ. ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಈ ತಂತ್ರಜ್ಞಾನ ಬಳಸಿಕೊಂಡು ಹಿರಿಮೆ ವೈಟ್ಫೀಲ್ಡ್ನಲ್ಲಿರುವ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಫ್ ರಿಸರ್ಚ್ ಸೆಂಟರ್ಗೆ ಪಾತ್ರವಾಗಿದೆ. ಇನ್ಫೋಮ್ಯಾಕ್ಸ್ ಸಂಸ್ಥೆ CMD ಪ್ರೇಮ್ಚಂದರ್ ರಾಜನ್ ಮಾತನಾಡಿ, ಮೆಡಿಮ್ಯಾಜಿಕ್ ತನ್ನ ಹೆಸರಿಗೆ ತಕ್ಕಂತೆ ಶಿಕ್ಷಕರಿಂದ ವಿದ್ಯಾರ್ಥಿಗೆ ಜ್ಞಾನ ವರ್ಗಾವಣೆಯಲ್ಲಿ ಪಾತ್ರವಹಿಸಲಿದೆ ಎಂದರು. We have launched the phase 2 and the app version of the phase 1 and phase 2. This is a unique product where it gives for the medical education. We have brought in a digital technology in medical education, and the product is one of its kind product in the world, and it is the only product available all throughout the world. And now the product has been sent all throughout the world, and many countries have been widely accepting, like even Europe and US have been adopting to this technology, because this is the new technology which has been introduced to all the medical education. So I would say, proudly say, that we have brought in a paradigm shift in this learning technology, and S3D Medimagic, which is the world's best technology, we are very proud to say that Vinformax has introduced S3D Medimagic, and the phase 2 is the second year is also rolled out, and the app version is there. So we are very happy to say that the product is doing extremely well, and the students have been happy to learn through this product. ಡಾಕ್ಟರ್ ಮಹೇಶ್ ಕೋಟಪಲ್ಲಿ ಮಾತನಾಡಿ, ಪುಸ್ತಕಗಳಿಗೆ ಜೀವ ಬಂದಿದೆ. ವಿದ್ಯಾರ್ಥಿಗಳು ಪಠ್ಯಕ್ರಮವನ್ನು 3D ಹಾಗೂ ಆ್ಯಪ್ನಲ್ಲಿ ವೀಕ್ಷಿಸುವುದರಿಂದ ಹೆಚ್ಚು ನೆನಪಿನಲ್ಲಿರುತ್ತದೆ ಎಂದರು. ಬರೀ ನೋಡೋದು ಮೂವಿ ಥರ ಕ್ಲಾಸ್ ರೂಮ್ ನೋಡೋದಷ್ಟೇ. ಓಕೆ, ಒಂದೊಂದು ಲೆಸನ್ ಒಂದೊಂದು ಮೂವಿ. ನೀವು ಮೂವಿ ನೋಡಿದರೆ 80-90% ರಿಟೆನ್ಷನ್ ಇರುತ್ತೆ ಬ್ರೈನ್ನಲ್ಲಿ. ಬರೀ ಅದೇ ಬುಕ್ನಲ್ಲಿ ಓದಿದ್ರೆ ಅದು ಬೋರಿಂಗ್ ಸಬ್ಜೆಕ್ಟು, 5-10% ರಿಟೆನ್ಷನ್ ಇರುತ್ತೆ. ಸೊ ನಾವು ಈ ಪ್ರಾಡಕ್ಟು ಮಾರ್ಕೆಟ್ನಲ್ಲಿ ತರಿಸಿದ ಮೇಲೆ ನೋಡ್ತಾ ಇದ್ದೀವಿ, ಪಾಸ್ ರೇಟ್ಸ್ ಹ್ಯಾವ್ ಆಲ್ಸೋ ಗಾನ್ ಅಪ್ ಬಿಫೋರ್ ದ ಪ್ರಾಡಕ್ಟ್ ಆಫ್ಟರ್ ದ ಪ್ರಾಡಕ್ಟ್. ಎಕ್ಸಾಮ್ ತೊಗೊಂಡಿದ್ದೀವಿ, ನೋಡಿದೆ ಸ್ಟೂಡೆಂಟ್ಸ್ ಸಕ್ಕ ಚೆನ್ನಾಗಿ ಅದು ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟ್ ನೋಡಿದ ಮೇಲೆ. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಪ್ರಾಡಕ್ಟ್ನಲ್ಲಿ ನಾವು ಇನ್ವಾಲ್ವ್ ಆಗಿದೆ. ನಾವು ಮೆಡಿಕಲ್ ಡೈರೆಕ್ಟರ್ ಪೊಸಿಷನಲ್ಲಿದೆ ಈ ಕಂಪನಿನಲ್ಲಿ. ನಾವು ಅವ್ರಿಗೆ ಸೂಚನೆ ಕೊಡ್ತಾ ಇರ್ತೀವಿ, ಇದು ಯಾವಾಗ ಹೇಗೆ ಮಾಡಬೇಕು, ಎಲ್ಲಿ ಕರೆಕ್ಟ್ ಮಾಡಬೇಕು, ಇದು ಸ್ಟೂಡೆಂಟ್ಗೆ ಹೇಗೆ ಅರ್ಥ ಆಗುತ್ತೆ ಅಂತ. ಅದು ಒನ್ ಲೆವೆಲಿಂದ ಈಗ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಅಂತ ಲೆವೆಲ್ಗೆ ಅದು ಇಂಪ್ರೂವ್ ಆಗ್ತಾ ಇದೆ ಪ್ರಾಡಕ್ಟು. ಈಗ ಫಸ್ಟ್ ಇಯರ್ ಕರಿಕ್ಯುಲಮ್ ಎಲ್ಲ ಮಾಡಿಬಿಟ್ಟಿದ್ದೀವಿ, ಇವತ್ತು ಸೆಕೆಂಡ್ ಇಯರ್ ಕರಿಕ್ಯುಲಮ್ ರಿಲೀಸ್ ಮಾಡ್ತಾ ಇದ್ದೀವಿ. ಟ್ಯೂಟರ್ ವರ್ಷನ್ ಅಂದರೆ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಪ್ರೊಫೆಸರ್ ಕಂಟ್ರೋಲ್ನಲ್ಲಿ ಕ್ಲಾಸ್ ಲೆಸನ್ ತೊಗೊಂಡೋದು. ಇನ್ನೊಂದು ಆ್ಯಪ್ ವರ್ಷನ್ ಅಂದರೆ ಯು ಟೇಕ್ ಇಟ್ ಟು ದ ಸ್ಟೂಡೆಂಟ್ ಲೆವೆಲ್. ಅವರು ಓನ್ಲು ಆ್ಯಪ್ ಐಪ್ಯಾಡ್ ಇಲ್ಲಾಂದರೆ ಐಫೋನಲ್ಲಿ ದೇ ಕ್ಯಾನ್ ಲುಕ್ ಆ್ಯಟ್ ಇಟ್ ಅಟ್ ಹೋಮ್ ಅಟ್ ದೇರ್ ಕನ್ವೀನಿಯನ್ಸ್. ಸೊ ಇದು ಅವ್ರಿಗೆ ಇನ್ನೂ ಈಸಿ ಆಗಿದೆ. ಅವ್ರ ಕ್ಲಾಸ್ ಇನ್ನೂ ಬಂದಿಲ್ಲ ಅಂದರೆ, ಪಾಪ ಜ್ವರ ಬಂದುಬಿಟ್ಟು ಅವ್ರ ಕ್ಲಾಸ್ ಬಂದಿಲ್ಲ ಅಂದರೆ ಮನೆಯಲ್ಲಿ ಕ್ಲಾಸ್ ಎಲ್ಲ ನೋಡ್ಕೋಬೋದು.